ಇದು ಮುಳಬಾಗಿಲು ನಗರಸಭೆ ವ್ಯಾಪ್ತಿಗೆ ಬರುವ ಕೆ ಬಿ ಮುಂಭಾಗದ ದೃಶ್ಯಗಳು. ಇಲ್ಲಿ ತಾವು ನೋಡ್ಬೋದು, ಈಗ ಸಮಯ 6:40, ಸಾಯಂಕಾಲ 6:40ಕ್ಕೆ ಈ ಕತ್ತಲು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ, ಇದು ತುಂಬ ಜನಸಂದಣಿ ಪ್ರದೇಶ. ಆದರೆ ಈ ಸ್ಟ್ರೀಟ್ ಲೈಟ್ಸ್ ಏನಿದೆ ಮಧ್ಯಭಾಗದಲ್ಲಿ, ರಸ್ತೆ ಮಧ್ಯಭಾಗದಲ್ಲಿ ಹಾಕಿರುವ ಇಲ್ಲಿ ಲೈಟ್ಸ್ ಯಾವುದೂ ಇಲ್ಲಿ ಈ ಭಾಗದ ಯಾವುದೂ ಲೈಟ್ಸ್ ಇಲ್ಲಿ ನೋಡಿ ಕಾಣ್ತಾ ಇಲ್ಲ. ಲೈಟ್ಸ್ ಇದ್ರೂ ಕೂಡ ಲೈಟ್ಸ್ ಇಲ್ಲದೆ ರೀತಿ ಕಾಣ್ತಾ ಇದೆ. ಯಾಕಂದರೆ ಇದಕ್ಕೆ ನಿರ್ವಹಣೆ ಮಾಡುವವರು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾ ಇಲ್ಲ. ಇಲ್ಲಿ ಈ ಸಮಯಕ್ಕೆ ಯಾರಾದರೂ ಹೆಣ್ಮಕ್ಳು ಬಂದರೆ ಇಲ್ಲಿ ಸೇಫ್ ಇಲ್ಲ ಅಂತ ಹೇಳ್ಬೋದು. ಏನಾದರೂ ಇಲ್ಲಿ ಅನಾಹುತಗಳು ಆದರೆ ಈ ನಿರ್ವಹಣೆ ಯಾರು ಮಾಡ್ತಾರೆ ಅವರೇ ನೇರ ಜವಾಬ್ದಾರು ಅಂತ ನಾನು ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಿ ಕಾರ್ ಸ್ಟ್ಯಾಂಡ್ ಇದೆ, ಹಾಗೆ ನಂಗ್ಲಿ ಬಸ್ ಸ್ಟಾಪ್ ಇದೆ, ಇಲ್ಲಿ ಒಂದು ಹೈಸ್ಕೂಲ್ ಫೀಲ್ಡ್ ಇದೆ, ಮತ್ತು ಅದೇ ರೀತಿ ಬೇರೆ ಬೇರೆ ಇಲ್ಲಿ ಪಕ್ಕದಲ್ಲಿ ಒಂದು ಬಾಂಗ್ಲಾ ಶಾಲೆ ಇದೆ, ಈ ಪ್ರದೇಶ ವೆಟರ್ನರಿ ಹಾಸ್ಪಿಟಲ್ ಇದೆ. ಇಲ್ಲಿ ಜನ ಈ ಸಮಯಕ್ಕೆ ಬರ್ತಾ ಇರ್ತಾರೆ. ಮತ್ತೆ ತರಕಾರಿ ಮಾರ್ಕೆಟ್ ಇದೆ ಪ್ರದೇಶದಲ್ಲಿ ಇರುವ ಕಾರಣ ಈ ಭಾಗದ ಜನರು ಇಲ್ಲಿಂದಾನೇ ಬರಬೇಕಾಗಿರುತ್ತೆ. ಈ ಕತ್ತಲಿನಲ್ಲಿ ಬಂದರೆ ಅನಾಹುತಗಳು ಆದರೆ ತಾವೇ ಜವಾಬ್ದಾರರು. ಅದಕ್ಕೆ ಈ ಏನು ಈ ಭಾಗದ ಲೈಟ್ಸ್ಗಳು ಏನು ಬರ್ತಾ ಇಲ್ಲ, ಅತಿ ಶೀಘ್ರದಲ್ಲಿ ತಾವು ಇದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲಾಂದರೆ ಸಾರ್ವಜನಿಕ ಆಕ್ರೋಶಕ್ಕೆ ತಾವು ಗುರಿ ಆಗ್ತೀರಾ ಅಂತ ಈ ವಿಚಾರದಲ್ಲಿ ನಾನು ಇಲ್ಲಿ ಬೆಳಗ್ಗೆನೇ ಇಲ್ಲಿ ಬಂದಿದ್ದೆ. ನಾನು ಇಲ್ಲಿ ಬಂದ ತಕ್ಷಣ ಇಲ್ಲಿನ ನಮಗೆ ದೂರುಗಳು ಬಂತು. ದೂರುಗಳು ಬಂದ ಮೇಲೆ ನಾವು ಈ ಸಮಯಕ್ಕೆ ಬಂದು ವೀಕ್ಷಣೆ ಮಾಡಿದಾಗ ಗೊತ್ತಾಯಿತು, ಏನು ಟೆಕ್ನಾಲಜಿ ಇದೆ. ಡೈಲಿ ತಾವು ಈ ಯಾರು ಇದಕ್ಕೆ ನಿರ್ವಹಣೆ ಮಾಡ್ತಾ ಇರ್ತೀರಾ ಅವರು ಈ ಲೈಟ್ ಬದಲಾವಣೆ ಮಾಡೋದ್ರಲ್ಲಿ ಯಾವುದೇ ಕಷ್ಟ ಇಲ್ಲ ಅನಿಸುತ್ತೆ. ಯಾಕಂದರೆ ನಿಮಗೆ ಬೇಕಾದಷ್ಟು ಬಿಲ್ಗಳು ಬರ್ತಾ ಇರುತ್ತೆ. ನಗರಸಭೆ ವತಿಯಿಂದ ನಿಮಗೆ ನಿರ್ವಹಣೆ ಜವಾಬ್ದಾರಿ ಕೊಟ್ಟಿರ್ತಾರೆ. ಈ ಜವಾಬ್ದಾರಿ ಕೊಟ್ಟಮೇಲೆ ತಾವು ನಿರ್ವಹಣೆ ಮಾಡಬೇಕಾಗಿದೆ. ಯಾಕಂದರೆ ಸಾರ್ವಜನಿಕ ಜನಸಂದಣಿ ಪ್ರದೇಶ ಇದು. ಇಲ್ಲಿ ಹೆಣ್ಮಕ್ಳು ವಯಸ್ಸಾದವರೆಲ್ಲ ಓಡಾಡ್ತಾ ಇರ್ತಾರೆ, ಕತ್ತಲು ಇದ್ದಾರೆ, ಲೈಟ್ ಇಲ್ಲ. ಇದಕ್ಕೆ ಸಂಬಂಧಪಟ್ಟವರು ಸ್ವಲ್ಪ ಗಮನಕ್ಕೆ ತರಬೇಕಂತ ಗಮನ ಕೊಟ್ಟು ಕೇಳ್ತಾ ಇದ್ದೀವಿ. ಪಬ್ಲಿಕ್ ಎಲ್ಲ ತೊಂದರೆ ಇದೆ. ಮುದುಕರು ಯಾವ ಜಾಗ ಹೇಳಿ? ಇದು ಕಾರ್ ಸ್ಟ್ಯಾಂಡ್. ಕಾರ್ ಸ್ಟ್ಯಾಂಡ್ ಅಲ್ಲ, ಕೆ ಬಿ ಜಾಗದಲ್ಲಿ ವೆಟರ್ನರಿ ಹಾಸ್ಪಿಟಲ್ದಾಗೆಲ್ಲ ಲೈಟ್ಸ್ ಇಲ್ಲ. ಹೈಸ್ಕೂಲ್ ಫೀಲ್ಡಲ್ಲಿ ಓಡಾಡ್ತಾ ಇರ್ತಾರೆ ಹೆಣ್ಮಕ್ಳು. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್.